ಪ್ರೀತಿ ಇಂದ ಪ್ರೀತಿ ಇಂದ ನನ್ನ ಹೃದಯ ನಿಮ್ಮನ್ನ ಮೀಟ್ ಮಾಡೋಕೆ ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತು ಸರಿ ನಾನು ಈಗಲೇ ಹೊರಟು ಬರ್ತೀನಿ ಎಲ್ಲಿ ಸಿಗಣ ನೀವು ಬರಕ್ಕೆ ಎಷ್ಟು ಹೊತ್ತಾಗುತ್ತೆ ಎಷ್ಟು ಕ್ಷಣಗಳಿವೆ ನಾನು ನಿಮ್ಮನ್ನ ಮೀಟ್ ಮಾಡೋಕೆ ನಾಳೆ ನಾವಿಬ್ರು ಸಿಗ್ತಾ ಇದೀವಿ ನಾಳೆನ ಯಾಕೆ ನಮ್ಮ ಅಪ್ಪಯ್ಯ ಹೊರಗಡೆ ಹೋಗಿದ್ದಾರೆ ನಾನು ಅವರಿಗೆ ಹೇಳ್ದೆ ಯಾವ ಕೆಲಸನೂ ಮಾಡಲ್ಲ ನಾಳೆ ನಮ್ಮ ಅಪ್ಪ ಅಮ್ಮನ ಜೊತೆ ಸೇಮ್ ದೇವಸ್ಥಾನಕ್ಕೆ ಬರ್ತೀನಿ ಓಜಸ್ ಖಂಡಿತ ಬರ್ತೀನಿ ಈ ಬಾರಿ ಮಾತು ತಪ್ಪಲ್ಲ ಅಮ್ಮಜಿ ಚಿಕ್ಕು ಚಿಕ್ಕಪ್ಪ ಅದಕ್ಕೆ ಶಮಿಕಾ ಎಲ್ಲಿದ್ದೀರಾ ಬೇಗ ಬನ್ನಿ ಬೇಗ ಬೇಗ ಇಲ್ಲ ಮಗ ಬಹು ಖುಷಿಯಾಗಿದ್ಯಾ ಏನು ವಿಷಯ ಏನ್ ತೀಜು ನವಿಲು ಫೋನ್ ಮಾಡಿದ್ಲು ನವಿಲು ಹೆಸರನ್ನ ಯಾರ ಮುಂದೇನು ಹೇಳಬೇಡ ಅಂತ ಹೇಳಿ ಈಗ ತೇಜುನೇ ಹೆಸರು ಹೇಳ್ತಿದಾನೆ ಹೌದು ಅಮ್ಮೈ ಇವತ್ತು ನನ್ನ ಸೀಕ್ರೆಟ್ ನ ರಿವೀಲ್ ಮಾಡೋ ಟೈಮ್ ಬಂದಿದೆ ನವಿಲು ಹೆಸರು ಗೊತ್ತಾಯ್ತಾ ಯಾವ ಫ್ಯಾಮಿಲಿ ಅವಳಂತೆ ಸದ್ಯ ಕಣ್ಣ ಮುಚ್ಚಾಲೆ ಆಟ ಮುಗಿತು ಅದೇನ್ ಸೀಕ್ರೆಟ್ ಅಂತ ಬೇಗ ಹೇಳ ನಾನು ನಾಳೆ ನವಿಲನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದೀನಿ ಮುಖಾನೆ ನೋಡಿಲ್ಲ ಆಗ್ಲೇ ಮದ್ವೆ ಬಗ್ಗೆ ಮಾತಾಡ್ತಿದ್ದೀರಲ್ಲ ಮುಖಾನೆ ನೋಡದೆ ಪ್ರೀತಿ ಮಾಡ್ತಿದ್ಯಾ ಅಂದ್ಮೇಲೆ ನೀನ್ ಮದ್ವೆ ಮಾಡ್ಕೊಂಡೇ ಮಾಡ್ಕೊಂತೀಯ ನೀನ್ ಇಷ್ಟು ದಿನ ನವಿಲಿನ ವಿಷಯ ನಮ್ಮಿಂದ ಮುಚ್ಚಿಟ್ಟಿದ್ದಕ್ಕೆ ನನಗೆ ತುಂಬಾ ನೋವಿದೆ ತೇಜು ಎಲ್ಲದಕ್ಕೂ ಒಂದು ಮಿತಿ ಇದೆ ಅಲ್ವಾ ನಂಗೋ ನಮ್ಮ ತೇಜು ಎಲ್ಲೋ ಒಂದ್ ಕಡೆ ಚಿಕ್ಕದಾಗಿ ವಿಷಯ ಮುಚ್ಚಿಟ್ಟು ಮೋಸ ಮಾಡ್ತಿದ್ದಾನಲ್ವಾ ಅಂತ ಅನ್ನಿಸ್ತಿತ್ತು ನಮ್ಮ ತೇಜು ಇವತ್ತಲ್ಲ ನಾಳೆ ಎಲ್ಲ ವಿಷಯ ಹೇಳ್ತಾನೆ ಅಂತ ನಂಗೆ ಗೊತ್ತಿತ್ತು ಹೇಳಪ್ಪ ತೇಜು ಎಲ್ಲ ಹೇಳ್ಬಿಡು ಅಮ್ಮಾಜಿ ನಿಜವಾಗ್ಲೂ ನವಿಲು ನನ್ನ ಫೋನ್ ಫ್ರೆಂಡ್ ಹೀಗೆ ಒಂದು ರಾಂಗ್ ಕಾಲ್ ಇಂದ ನನಗೆ ಹತ್ರ ಆದ್ಲು ಪಿಂಪಲ್ ವಿಷಯಕ್ಕೆ ನಾನು ತುಂಬಾ ಡಿಪ್ರೆಷನ್ ಅಲ್ಲಿದ್ದೆ ಆ ಸಮಯದಲ್ಲಿ ಅವಳು ನನ್ನ ಜೊತೆ ಮಾತಾಡಿ ನನಗೆ ಧೈರ್ಯ ತುಂಬುತ್ತಿದ್ಲು ಈ ವಿಷಯದಲ್ಲಿ ನಾನು ಮಾಡ್ತಿರೋದು ಸರಿನೋ ತಪ್ಪೋ ಅಂತ ಗೊತ್ತಾಗದೆ ಪಚ್ಚೆ ಅದಕ್ಕೆ ಸಹಾಯ ತಗೊಂಡೆ ಆಮೇಲೆ ನವಿಲು ವಿಷಯದಲ್ಲಿ ಮುಂದುವರೆದೆ ನಾನು ಯಾವ್ದಾದ್ರೂ ಹುಡುಗಿನ ನೋಡದೆ ಪ್ರೀತಿಸ್ತಿದ್ದೀನಿ ಅಂದ್ರೆ ಅವಳಲ್ಲಿ ಏನೋ ವಿಶೇಷ ಇದೆ ಅಂತ ತಾನೇ ಅರ್ಥ ನವಿಲು ವಿಷಯದಲ್ಲಿ ನಾನು ಸ್ವಲ್ಪ ಹುಚ್ಚಾಗ್ಬಿಟ್ಟಿದ್ದೀನಿ ಎಲ್ಲ ಪ್ರೀತಿನಲ್ಲೂ ಸ್ವಲ್ಪ ಹುಚ್ಚುತನ ಇದ್ದಿದ್ದೆ ಅಲ್ವಾ ಅಮ್ಮಾಜಿ ಪ್ರೀತಿ ಉಚಿತನ ಇದ್ರೆ ಪರವಾಗಿಲ್ಲ ಕಂಡ್ಲ ಆದ್ರೆ ಉಚಿತ ಅಂದ್ರೆ ಪ್ರೀತಿ ಇರಬಾರ್ದು ಇದುವರೆಗೂ ನಿಮ್ಗಳ ಹತ್ರ ವಿಷಯ ಮುಚ್ಚಿಟ್ಟು ನಿಮಗ್ ನೋವು ಮಾಡಿದಕ್ಕೆ ಐ ಆಮ್ ರಿಯಲಿ ಸಾರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಆ ಹುಡುಗಿನ ಕಂಡು ಹಿಡಿದು ಮನೆ ಕರ್ಕೊಂಡು ಬಂದ್ರೆ ನಾವೆಲ್ಲ ನಿನ್ನ ಕ್ಷಮಿಸ್ತೀವಿ ನೋಡು ಯಾಕೆ ಪಚ್ಚೆ ನವಿಲ್ ಯಾರು ಅನ್ನೋ ಕುತೂಹಲ ನಿನಗಿಲ್ವಾ ಯಾಕೆ ಮಾತಾಡದೆ ಸುಮ್ಮನೆ ಇದೀಯಾ ಅಥವಾ ನವಿಲು ಯಾರು ಅಂತ ನಿಂಗೇನಾದ್ರೂ ಮೊದ್ಲೇ ಗೊತ್ತಾಗಿದೆಯಾ ನವಿಲ್ ಚಿತ್ರ ಬರ್ಕೊಡ್ಲ ನಿಂಗೆ ನವಿಲು ಗರಿ ಬಿಚ್ಚಿ ಡ್ಯಾನ್ಸ್ ಮಾಡೋ ಚಿತ್ರ ಬರ್ಕೊಡ್ಲ ನಿಂಗೆ ದಯವಿಟ್ಟು ಎಲ್ಲರೂ ಒಂದಿನ ತಡೀರಿ ಮೊದಲು ನಾನು ಹೋಗಿ ನವಿಲನ್ನ ಮೀಟ್ ಮಾಡಿ ಮಾತಾಡ್ತೀನಿ ಅವಳ ಹತ್ರ ಕೇಳೋಕೆ ಸಾವಿರ ಪ್ರಶ್ನೆಗಳಿವೆ ಅದಕ್ಕೆಲ್ಲ ಉತ್ತರ ಸಿಕ್ಕಿದ ಮೇಲೆ ಅವಳನ್ನ ಮನೆ ಕರ್ಕೊಂಡು ಬರ್ತೀನಿ ನಾಳೆ ಬೆಳಗ್ಗೆ ನಾವು ನಿಮ್ಮ ಜೊತೆ ಬಂದು ಆ ನವಿಲನ್ನ ನೋಡಿದ್ರೆ ಏನಾಗುತ್ತೆ ನೀವೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನಮ್ಮ ಇಬ್ಬರನ್ನೇ ನೋಡ್ತಾ ಇದ್ರೆ ನಾವು ಹೇಗೆ ಲವ್ ಮಾಡಕ್ಕೆ ಸಾಧ್ಯ ಪ್ಲೀಸ್ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ ನಾವಿಬ್ರು ಮನ್ಸಾರೆ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಆಯ್ತು ನಾಳೆ ನವಿಲನ್ನ ಎಲ್ಲಿ ಮೀಟ್ ಮಾಡ್ತಾ ಇದ್ಯಾ ಅದೆಲ್ಲ ಸೀಕ್ರೆಟ್ ನಾನು ಹೇಳಲ್ಲ ಅಲ್ವಾ ಅದಕ್ಕೆ ಯಾಕೊಂತರ ಇದ್ದೀರಾ ನಾಳೆ ಏನಾಗುತ್ತೋ ಅಂತ ತುಂಬಾ ಆತಂಕ ಆಗ್ತಿದೆ ತೇಜು ಅಥವಾ ನೀಲ ಈ ಮನೆಗೆ ಸೊಸೆಯಾಗಿ ಬರ್ತಿರೋ ತಪ್ಪು ಹೋಗ್ತಿದೆ ಅಂತ ಟೆನ್ಷನ್ ಆಗ್ತಿದ್ಯಾ ಶಮಿಕಾ ನೀಲ ಹೆಸರೇಳಿ ನಮ್ಮ ಮೂಡ್ ಆಫ್ ಮಾಡಬೇಡ ನಾವೆಲ್ಲ ನೀಲನ್ ಕತೆ ಮರ್ತು ಹೋಗಿ ಎಷ್ಟು ದಿನಗಳಾಯ್ತು ಶಮಿಕಾ ಯಾರ್ಯಾರ ಹಣೆಯಲ್ಲಿ ಏನೇನ್ ಬರ್ದಿದ್ಯೋ ಅದೇ ಆಗೋದು ನಾನು ನೀನು ಏನೇ ಮಾಡಿದ್ರು ವಿಧಿ ಬರಹ ಬದಲಾಯಿಸೋಕಾಗಲ್ಲ ಎಸ್ ನನ್ನ ನವಿಲು ಪ್ರೀತಿ ಸ್ನೇಹ ಎಲ್ಲ ಋಣಾನು ಬಂದ ದಯವಿಟ್ಟು ಎಲ್ಲರೂ ನನಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಆಯ್ತು
ಸಿನಿಮಾ ಮುಕ್ತಾಯಕ್ಕೆ ಬಂದಾಗೋಯ್ತು. ಇವತ್ತೊಂದಿನ ತಾನೇ ಕಾಯ್ತೀವಿ ಬಿಡ್ಲ. ಅಮ್ಮಾಜಿಗೆ ಇಷ್ಟವಾದ ಸೊಸೆನೇ ಈ ಮನೆಗೆ ಬರಲಿ ಅಂತ ಆಶೀರ್ವಾದ ಮಾಡ್ಬಿಡ್ತೀನಿ ತಗೋ. ಹಾ ನೀನು ಮಾಡ್ಬಿಡು. ನಾಳೆ ಏನಾಗ್ತಿದೆ ಕನಕ ನಿಮ್ ಮನೇಲಿ? ಈ ಜನಗಳ ಮಧ್ಯೆ ಏನಾಗತ್ತೆ ಹೇಳು? ಹೊಸರು ಕಟ್ಕೊಂಡು ಸಾಯ್ತಾ ಇದ್ದೀನಿ. ಆದ್ರೆ ಇದ್ರ ಮಧ್ಯನೂ ಒಂದು ಸಣ್ಣ ಎಂಟರ್ಟೈನ್ಮೆಂಟ್ ಸಿಗತ್ತೆ. ನೀಲು ಪ್ರಣಯ ಪ್ರಸಂಗ ಇದೈತೆ. ಕರಿಯಮ್ಮನ ಹುಡ್ಕೊಂಡು ಕರಿಯಪ್ಪ ಬಂದಿದ್ನಾಳಿಗೆಗಾಗಿ ಅಪ್ಪ ಮಗಳು ಇಬ್ರು ಹೋರಾಡ್ತಾ ಇದಾರೆ. ಹೇಗಾದ್ರೂ ಮಾಡಿ ಒಬ್ಬ ಬೇಕು ಫುಂತಲೆ ಗಂಟು ಹಾಕ್ಬೇಕು ಅಂತ ತುಂಬಾ ಹೋರಾಡ್ತಿದ್ದಾರೆ. ಈ ಅಪ್ಪ ಮಗಳು ಎಲ್ಲ ಒಂದೇ ಜಾತಿ ಅನ್ಸುತ್ತೆ. ಇಲ್ಲಿ ನಿಮ್ ಮಾವಯ್ಯನ ಮಗಳು ಪಚ್ಚೆ ಆ ತೇಜು ಭಾರಿ ಉಪಕಾರ ಮಾಡೋಳ ರೀತಿ ಅವನ್ ಹಿಂದೆ ಮುಂದೆ ಓಡಾಡ್ತಿದ್ದಾಳೆ. ಈಗಾಗ್ಲೇ ತೇಜುಗೆ ಆ ಲವ್ ದೇವತೆ ಸರಿಯಾಗಿ ಒದೆ ಕೊಟ್ಟಿದೆ, ಆದ್ರೂ ಬುದ್ಧಿ ಬಂದಿಲ್ಲ. ಇನ್ನೊಂದ್ಸರಿ ಒದೆ ತಿನ್ನೋಕೆ ಖುಷಿಯಾಗಿ ಹೊರಟಿದಾನೆ. ಎಲ್ಲ ಒಟ್ಟೊಟ್ಟಿಗೆ ಒದೆ ತಿಂತಾರೆ ಬಿಡು. ಶಮಿ, ನೀನೀಗ ನಂಗೊಂದು ಹೆಲ್ಪ್ ಮಾಡ್ಬೇಕು. ನೀಲ ವಿಷಯ ಆದ್ರೆ ಹೇಳು, ಸಖತ್ ಮಜಾ ತಗೋಬಹುದು. ಅದೇ ಅದೇ ಒಂದು ಸೂಪರ್ ಕಂತ್ರಿ ಕೆಲಸ ಮಾಡಿದೀನಿ. ನೀಲ ಮೊಬೈಲ್ ಇಂದ ಓಜಸ್ಗೆ ಫೋನ್ ಮಾಡ್ಬಿಟ್ಟೆ. ಸೂಪರ್. ಏನಂದ? ಮಾತಾಡ್ಬಿಟ್ನ? ಅವನು ನಾ ಸಿಗೋದಕ್ಕೆ ಹೇಳಿದ್ದೀನಿ. ಹೌದಾ? ನಾನು ಬರ್ತೀನಿ ಕಣೆ. ಹುಡುಗ ಬರೋಕ್ ಒಪ್ಕೊಂಡ? ಭಾರಿ ಸುಲಭ ಒಪ್ಕೊಂಡ್ಬಿಟ್ಟ. ಸರಿ, ಹಾಗಾದ್ರೆ ಬಾ, ಎಲ್ಲಾದ್ರೂ ಅವನ ಜೊತೆ ಕುತ್ಕೊಂಡು ಕಾಫಿ ಕುಡ್ಕೊಂಡು ಒಂದ್ ನಾಲ್ಕ್ ಮಾತ್ ಮಾತಾಡ್ಸ್ ಬರೋಣ. ಅಯ್ಯೋ, ಓಟಿದವ್ರ ಮೇಲೆ ಅವನನ್ನ ನಾನ್ ಮಾತಾಡ್ಸೋದಾ? ಮತ್ತ್ಯಾಕ ಅವನನ್ ಕರೆಸ್ತಿದ್ಯಾ? ನೋಡೋಕೆ, ಚಲುವ ಹೇಗಿರ್ತಾನೆ ಅಂತ ಮುಸುಡಿ ನೋಡಕ್ಕೆ, ದೂರದಿಂದ ನೋಡೋದಕ್ಕೆ. ಈಗ ಅದಕ್ಕೆ ನೀನ್ ಹೆಲ್ಪ್ ಬೇಕಾಗಿರೋದು ಶಮಿ. ಅವನ್ ಫೋನ್ ನಂಬರ್ ನನ್ನ ಹತ್ರ ಇದೆ. ಅವನ್ ಎದುರುಗಡೆ ಬಂದ್ರೆ ಅವನ್ನ ಹೇಗ್ ಕಂಡಿಡಿಯೋದು? ಅದಕ್ಕೆ ನೀನು ನಿನ್ ಮೊಬೈಲ್ ತಗೊಂಡ್ ಬಾ. ನಿನ್ ಫೋನ್ ಇಂದ ಅವನಿಗೆ ಫೋನ್ ಮಾಡಿ ಮಾತಾಡೋಣ. ಆಯ್ತು. ಆಮೇಲೆ ದೂರದಿಂದ ಅವನ್ ಮುಖ ನೋಡಿ ನಾವಿಬ್ರು ಓಡ್ ಹೋಗ್ಬಿಡೋಣ. ನೀನ್ ಓಡೋಗು, ಆದ್ರೆ ನನ್ಗೂ ಅವನ್ಗೂ ಏನೋ ಸಂಬಂಧ ಇಲ್ವಲ್ಲ. ನೀವನ್ಗೆಲ್ಲೋ ನೋಡ್ದಾಗಿದ್ಯಲ್ಲ, ನೀವು ಗೌತಮ್ಮ ಕೃಷ್ಣನ ಗೋಪಾಲನ ಅಂತ ಏನೇನೋ ಮಾತಾಡ್ಸಿ ಅವನ್ನ ಪರಿಚಯ ಮಾಡ್ಕೊಂಡ್ ಬಿಡ್ತೀನಿ. ನೀವಿಬ್ರು ನನಗ್ ಪರಿಚಯನೇ ಇಲ್ಲ ಅನ್ನೋ ತರ ನಾನಂತೂ ದೂರ ನಿಂತ್ಕೊಂಡು ನೋಡ್ತಾ ಇರ್ತೀನಪ್ಪ. ಆಯ್ತು, ನಾನ್ ಮನೆ ಬಿಡೋಕ್ ಮೊದ್ಲೇ ನಿನಗ್ ಫೋನ್ ಮಾಡ್ತೀನಿ, ನೀನು ಹೊರಡ್ಪ. ಓಕೆ ಕಣೆ, ಬಾಯ್ ಬಾಯ್. ಫ್ರೆಂಡ್, ನಿದ್ದೆ ಮಾಡ್ತಿದೀಯಾ? ಅಮ್ಮಗೆ ನನ್ನನ್ನು ಬಿಟ್ಟು ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಒಂದ್ ಪಕ್ಷ ನಾನು ಸತ್ತೋಗಿದ್ರೆ ನಮ್ಮ ಅಮ್ಮ ಗತಿಗೆ ಏನಾಗ್ತಿತ್ತು? ಮತ್ತೆ ಈ ಜನ್ಮದಲ್ಲಿ ಅಮ್ಮ ಒಬ್ಬ ಮನುಷ್ಯ ಅಂತ ಆಗ್ತಿರ್ಲಿಲ್ಲ. ತಲೆ ಕೆಟ್ಟು ಹುಚ್ಚ ಹುಚ್ಚ ಆಗ್ಬಿಡ್ತಿದ್ರು. ಯಾಕೋ ನೀನು ಏನು ತಿನ್ನಲ್ಲ ಕುಡಿಯಲ್ಲ ಅಂತಿದ್ದೀಯಂತೆ. ನನ್ನ ಫ್ರೆಂಡು ಇದನ್ನ ದುಬ್ಬು ಕೊಟ್ಟು ಅವನು ಪೂರ್ತಿ ಕುಡಿಯೋವರೆಗೂ ನೀನೊಲ್ಲೇ ಇರು ಅಂತ ಹೇಳಿದ್ಲು. ದುಬ್ಬು ದುಬ್ಬು, ಯಾಕೋ ಅಳ್ತಿದೀಯಾ? ಮಣ್ಣು ತಿನ್ನ ಕೆಲಸ ಮಾಡ್ಬಿಟ್ಟೆ ಅಮ್ಮ. ಅದಕ್ಕೆ ನಿನಗೆ ಹೊಟ್ಟೆ ಹಸಿತಾ ಇಲ್ಲ, ಮಣ್ಣು ತಿನ್ನಬಾರ್ದು ಕಣ್ಣು ದುಬ್ಬು. ಅದೇ ಪಚ್ಚಿ ಹತ್ಕೆ ಕಿಡ್ನಾಪ್ ಮಾಡಿದ್ಮೇಲೆ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ ಅನ್ಸುತ್ತೆ. ದೇವ್ ನಮ್ಗೆ ಯಾಕೆ ಒಡಿ ಬಡಿ ಕೊಲ್ಲು ಅಂತ ಈ ಪಾಪಿ ಐಡಿಯಾಗಳು ಕೊಡ್ತಾನೆ.
ಯಾಕೆ ಅಂತ ನನ್ನ ಫ್ರೆಂಡ್ ಕೇಳ್ಕೊಂಡು ಬಂದು ಹೇಳ್ತೀನಿ. ಇಲ್ಲೇ ಇರು. ಸುಮ್ಮನಿರಪ್ಪ, ಆ ಅಮ್ಮನ ಕಿಡ್ನಾಪ್ ಮಾಡಿದಕ್ಕೆ ನಮ್ಮ ಮೇಲೆ ಇನ್ನೂ ಕೋಪನೇ ಹೋಗ್ಲಿಲ್ಲ. ಆದ್ರೂ ನೋಡು, ನಮ್ಮಂತ ಪಾಪಿಗಳಿಗೆ ಟೈಮ್ ಟೈಮ್ ಊಟ ಕೊಟ್ಟು ನೋಡ್ಕೋತಾ ಇದ್ದಾರೆ. ಎಂಥ ತಾಯಿ ಹೃದಯ ನೋಡ ಅಮ್ಮಂದು. ನನ್ನಂಥ ಪಾಪಿಗಳು ಈ ಮನೆಗೆ ಬರಬಾರ್ದಾಗಿತ್ತು ನೋಡು. ತಪ್ಪು ಮಾಡ್ಬಿಟ್ಟೆ ಮೈ, ತಪ್ಪು ಮಾಡ್ಬಿಟ್ಟೆ. ಪಚ್ಚೆ ಹತ್ತಿಗೆಗೆ ಹೊಟ್ಟೆ ಉರಿಸ್ಬಿಟ್ಟೆ, ಕಣ್ಣೀರು ಹಾಕ್ಸ್ಬಿಟ್ಟೆ. ಆ ದೇವ್ರು ನನಗೆ ಒಳ್ಳೇದು ಮಾಡಲ್ಲ. ನೀವತ್ ನನ್ನನ್ನು ಕಿಡ್ನಾಪ್ ಮಾಡಿದಾಗ ಆ ಹೆದರಿಕೆಯಲ್ಲಿ ನನ್ನ ಎದೆ ಹೊಡೆದು ನೇಣು ಹಾಕ್ಕೊಂಡು ಸತ್ತೋಗಿದ್ದಿದ್ರೆ ಒಳ್ಳೆಯವಳು, ಅವಳನ್ನ ಯಾರು ಬೈಬಾರದು. ಇವಳನ್ನ ಯಾರು ಅಳಿಸ್ಬಾರ್ದು. ನನ್ನ ಫ್ರೆಂಡ್ ಹತ್ರ ನಂಗೆ ತುಂಬ ಕೋಪ ಬರುತ್ತೆ ಅಷ್ಟೇ. ಏನು ತೇಜು ಸಾಹುಕಾರರು ಭರ್ಜರಿಯಾಗಿ ರೆಡಿಯಾಗಿ ಎಲ್ಲೋ ಹೊರಟಿರೋ ಹಾಗಿದೆ. ಹೊರಟಿರೋದು ನಿಜ, ಆದ್ರೆ ಭರ್ಜರಿ ಏನು ಇಲ್ಲ. ಅದಕ್ಕೆ ಅದಕ್ಕೆ ನೀವು ಹೇಳಲೇ ಇಲ್ಲ ನಾನು ಹೇಗೆ ಕಾಣಿಸ್ತೀನಿ ಅಂತ. ಪ್ರೀತಿಯಿಂದ ಪ್ರೀತಿಯಿಂದ